ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫಿಲ್ಮಿ ಅಪ್ಡೇಟ್ಸ್. ಸ್ಯಾಂಡಲ್ವುಡ್ನಲ್ಲಿ ನಗುವಿನ ಕಚುಗಳು ಇಡುವಲ್ಲಿ ಯಶಸ್ವಿಯಾಗಿರುವ ಹರಿಕತೆ ಅಲ್ಲ ಕಿರಿಕತೆ ಚಿತ್ರದ ನಂತರ ನಟ ಕಂ ನಿರ್ದೇಶಕ ರಿಷಬ್ ಶೆಟ್ಟಿ ಹೊಸ ಅಡಿಕಾರವನ್ನು ಖರೀದಿಸಿದ್ದಾರೆ. ನಿಮ್ಮ ಪರಿಶ್ರಮ ಮತ್ತು ಬದ್ಧತೆ ಯಾವಾಗಲೂ ಹೆಮ್ಮೆಯಾಗುತ್ತದೆ ಎಂದು ಪತ್ನಿ ಪತಿಯನ್ನು ಹೊಗಳಿದ್ದಾರೆ. ಸದ್ಯ ಈ ಪೋಸ್ಟ್ ಈಗ ಸಖತ್ ವೈರಲ್ ಆಗುತ್ತಿದೆ. ಚಂದನವನದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟ ನಿರ್ದೇಶಕ ನಿರ್ಮಾಪಕನಾಗಿ ಗಮನ ಸೆಳೆದ ಪ್ರತಿಭೆ ರಿಷಬ್ ಶೆಟ್ಟಿ ಇತ್ತೀಚೆಗಷ್ಟೇ ಹರಿಕತೆಯಲ್ಲ ಕಿರಿಕತೆ ಚಿತ್ರದ ಮೂಲಕ ಗಲ್ಲಪೆಟ್ಟಿಗೆಯಲ್ಲಿ ಸೌಂಡ್ ಮಾಡಿದ್ದರೂ ಈ ಬೆನ್ನಲ್ಲೇ ಈಗ ಹೊಸ ದುಬಾರಿ ಕಾರೊಂದನ್ನು ಖರೀದಿಸಿದ್ದಾರೆ. RD Q7 ಖರೀದಿಸಿರುವ ಫೋಟೋವನ್ನು ಶೇರ್ ಮಾಡಿ ಪತ್ನಿ ಪ್ರಗತಿ ಸಂಭ್ರಮಿಸಿದ್ದಾರೆ. ರಿಷಬ್ ಶೆಟ್ಟಿ ಸಿನಿಮಾಗಳ ಮೂಲಕ ಸಂಚಲನ ಮೂಡಿಸಿದರೆ ಪತ್ನಿ ಪ್ರಗತಿ ಶೆಟ್ಟಿ ಚಿತ್ರರಂಗದಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಗಮನ ಸೆಳೆದಿದ್ದಾರೆ. ಈಗ ಮನೆಗೆ ಬಂದಿರುವ ಹೊಸ ಅಡಿಕಾರಿನ ಮುಂದೆ ನಿಂತು ರಿಷಬ್ ದಂಪತಿ ಫೋಟೋ ಕ್ಲಿಕ್ ಕೊಂಡಿಸಿದ್ದಾರೆ. ಈ ಫೋಟೋಗಳು ಈಗ ವೈರಲ್ ಆಗುತ್ತಿದೆ. RD Q7 ಹೊಸದಾಗಿ ಸೇರ್ಪಡೆಯಾಯಿತು. ನಿಮ್ಮ ಪರಿಶ್ರಮ ಮತ್ತು ಬದ್ಧತೆಗೆ ಬಗ್ಗೆ ಯಾವಾಗಲೂ ಹೆಮ್ಮೆಯಾಗುತ್ತದೆ ಎಂದು ಖುಷಿಯಿಂದ ಪತ್ನಿ ಪ್ರಗತಿ ಶೆಟ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಇದೇ ರೀತಿ ಫಿಲ್ಮ್ ಅಪ್ಡೇಟ್ಸ್ಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.